ಹೈ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಇಲ್ಲಿಂದ ಒಂದು ಹೊಸ ಅಧಿಸೂಚನೆ ಬಂದಿದೆ, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಸೊ ಈ ಅಧಿಸೂಚನೆ ಬಂದಂತ ದಿನಾಂಕ 16/2023, ಕೇಬಲ್ ಆಪರೇಟರ್ ಗ್ರೂಪ್ ಡಿ ಹುದ್ದೆಗಾಗಿ ಅಭ್ಯರ್ಥಿಯ ನೇಮಕಾತಿ. ಸೊ ನೋಡ್ರಿ, ಕೇಬಲ್ ಆಪರೇಟರ್ ಗ್ರೂಪ್ ಡಿ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇಮಕಾತಿ ಮಾಡ್ತಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿರುವಂತಹ ಕೊನೆಯ ದಿನಾಂಕ 17/2023. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಒಂದು ಕೇಬಲ್ ಆಪರೇಟರ್ ಗ್ರೂಪ್ ಡಿ ಹುದ್ದೆಗೆ ಅರ್ಜಿಗಳನ್ನು ಸ್ವೀಕರಿಸುವುದಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೂ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ ಆದಂತ https://karnatakajudiciary.kr.nic.in/recruitment.php ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದೆಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ನೋಡ್ರಿ, ನೇಮಕಾತಿ ವಿಧಾನ ಯಾವ ತರನಾಗಿದೆ ಅಂದ್ರೆ, ಅಭ್ಯರ್ಥಿಗಳ ಆಯ್ಕೆಯನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ಕರ್ನಾಟಕ ಉಚ್ಚ ನ್ಯಾಯಾಲಯ ಸೇವಾ ಮತ್ತು ನೇಮಕಾತಿ ಷರತ್ತುಗಳು ನಿಯಮಗಳು 1973 ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಸೇವಾ ನೇಮಕಾತಿ ಷರತ್ತುಗಳು 2022 ಸರ್ಕಾರದ ಆದೇಶ ಸಂಖ್ಯೆಗಳ ಅನುಸಾರವಾಗಿ ಮಾಡಲಾಗುತ್ತದೆ. ವಿದ್ಯಾರ್ಹತೆ ಮತ್ತು ಅನುಭವ ಏನಪ್ಪಾ ಅಂದ್ರೆ, ಅಭ್ಯರ್ಥಿಗಳು 10ನೇ ತರಗತಿ ಅಥವಾ ಅದಕ್ಕೆ ಸಮನಾದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಐಟಿಐ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಐಟಿಯನ್ನು ಮಾನ್ಯತೆ ಪಡೆದಿರುವ ಸಂಸ್ಥೆಯಿಂದ ಹೊಂದಿರಬೇಕು. ಅಂದ್ರೆ ನೀವು 10th ಪಾಸ್ ಆಗಿರಬೇಕು, ಜೊತೆಗೆ ಐಟಿಐ ನಲ್ಲಿ ನೋಡ್ರಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮತ್ತೆ ಐಟಿಯನ್ನು ಹೊಂದಿರಬೇಕು. ಅಭ್ಯರ್ಥಿಗಳು ನೆಟ್ವರ್ಕ್ ನಿರ್ವಹಣೆ VALN ಸ್ವಿಚ್ ರೂಟರ್ ಮೋಡಮ್ ಕಾನ್ಫಿಗರೇಷನ್ ಲ್ಯಾನ್ ಕೆಲಸದಲ್ಲಿ 1 ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಅನುಭವವನ್ನು ಹೊಂದಿರಬೇಕು ಮತ್ತು CCNA ಮತ್ತು CCNP ಪ್ರದಾನ ಮಾಡುವ ಪ್ರಮಾಣ ಪತ್ರವನ್ನು ಮಾನ್ಯತೆ ಪಡೆದ ಮತ್ತು ಪ್ರತಿಷ್ಠಿತ ಸಂಸ್ಥೆಯಿಂದ ಹೊಂದಿರತಕ್ಕದ್ದು. ಜೊತೆಗೆ ನೋಡ್ರಿ, ನಿಮ್ಗೆ ಏನಪ್ಪಾ ಅಂದ್ರೆ ಲ್ಯಾನ್ ಸ್ವಿಚ್ ರೋಟರ್ ಮೋಡಮ್ ಕಾನ್ಫಿಗರೇಷನ್ ಮತ್ತೆ ಲ್ಯಾನ್ ಕೆಲಸದಲ್ಲಿ ಏನಪ್ಪಾ ಅಂದ್ರೆ 1 ವರ್ಷಕ್ಕೆ ಕಡಿಮೆ ಇಲ್ಲದಂತೆ ಅನುಭವವನ್ನು ಹೊಂದಿರಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ CCNA CCNC ಪ್ರದಾನ ಮಾಡುವ ಪ್ರಮಾಣ ಪತ್ರವನ್ನು ನೀವ್ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಹೊಂದಿರಬೇಕಾಗಿರುತ್ತದೆ. ಅದೇ ತರ ನೋಡ್ರಿ, ನೇಮಕಾತಿ ವಿಧಾನ ನೋಡೋದಾದ್ರೆ, ನೇರ ನೇಮಕಾತಿ ಸಂದರ್ಶನದ ಮೂಲಕ ಅರ್ಹತೆ ಮತ್ತು ಮೇಲಿನಂತೆ ಅನುಭವವನ್ನು ಹೊಂದಿರಬೇಕು. ಸೊ ವೇತನ ಶ್ರೇಣಿ ಏನ್ ಕೊಡ್ತಾರೆ ಅಂದ್ರೆ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಪರೀಕ್ಷಿತ ವೇತನ ಶ್ರೇಣಿ ಪ್ರಕಾರ ಏನಪ್ಪಾ ಅಂದ್ರೆ, ನಿಮ್ಗೆ ಪ್ರತಿ ತಿಂಗಳು 19,900 ರೂಪಾಯಿಯಿಂದ 63,200 ವರೆಗೂ ವೇತನ ಶ್ರೇಣಿಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಪ್ರೊಬೇಷನ್ ಪೀರಿಯಡ್ ಅಥವಾ ಸೇವಾ ಪರಿವೀಕ್ಷಣಾ ಅವಧಿಯನ್ನ ನೋಡೋದಾದ್ರೆ, ಅಭ್ಯರ್ಥಿಯು ನೇಮಕೊಂಡ ಪಕ್ಷದಲ್ಲಿ ಪ್ರಾರಂಭಿಕವಾಗಿ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾ ಅಭ್ಯರ್ಥಿಗಳಾಗಿರುತ್ತಾರೆ. ಅಂದ್ರೆ 2 ವರ್ಷ ನಿಮ್ಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ವಯೋಮಿತಿನ ನೋಡೋದಾದ್ರೆ ನೋಡ್ರಿ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕದಂದು ಎಲ್ಲಾ ಪ್ರವರ್ಗದವರು ಕನಿಷ್ಠ 18 ವರ್ಷದಾಗಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಕೆಳಕಂಡಂತೆ ಇರತಕ್ಕದ್ದು. ಅಂದ್ರೆ ಕನಿಷ್ಠ ನಿಮಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಏನಪ್ಪಾ ಅಂದ್ರೆ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ನೋಡ್ರಿ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ಸೇರಿದ ಪಕ್ಷದಲ್ಲಿ ಅವರಿಗೆ 40 ವರ್ಷ ಮೀರಿರಬಾರದು. ಇತರ ಹಿಂದುಳಿದ ವರ್ಗಗಳು 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವಯಸ್ಸು ಮೀರಿರಬಾರದು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ವಯಸ್ಸು 35 ವರ್ಷ ಮೀರಿರಬಾರದು. ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿಯು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕ 17 ಜುಲೈ 2023 ತಕ್ಕಂತೆ ಇರುತ್ತೆ. ಅಂದ್ರೆ ಅದನ್ನು ನಿಮ್ಗೆ ಏನಪ್ಪಾ ಅಂದ್ರೆ ಹೊಂದಿಸಿಕೊಂಡು ಅವರು ಕನಿಷ್ಠ ಮತ್ತೆ ಗರಿಷ್ಠ ವಯೋಮಿತಿನ ಇದು ಮಾಡಿರ್ತಾರೆ. ಆಮೇಲೆ ನೋಡ್ರಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪಾ ಅಂದ್ರೆ, ನೀವು ಆನ್ಲೈನ್ ಮೂಲಕ ಏನಪ್ಪಾ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಯಾವ್ದೋ ವೆಬ್ಸೈಟ್ ಅಂದ್ರೆ https://karnatakajudiciary.kr.nic.in/recruitment.php PHP ಮೂಲಕ ನೀವು ಏನಪ್ಪಾ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಇದು ಬಿಟ್ಟು ಬೇರೆ ಯಾವುದೇ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಅವರು ಸ್ವೀಕರಿಸುವುದಿಲ್ಲ. ಹಾಗಾದ್ರೆ ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ ನೋಡ್ರಿ, ಸಾಮಾನ್ಯ ಅರ್ಹತೆ ಮತ್ತು ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ಹಾಗೂ ದೈಹಿಕ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಹುದ್ದೆಗೆ ಸಂಬಂಧಿಸಿದ ನಿಗದಿಪಡಿಸಿದ 200 ರೂಪಾಯಿ ಮಾತ್ರ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಮತ್ತು ದೈಹಿಕ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು 100 ರೂಪಾಯಿ ಮಾತ್ರ ಅರ್ಜಿ ಶುಲ್ಕವನ್ನು ಈ ಮುಂದಿನ ಯಾವುದೇ ವಿಧಾನದ ಮೂಲಕ ಸಂದಾಯ ಮಾಡಬಹುದು. ಅಂದ್ರೆ ನೋಡ್ರಿ, ಇಲ್ಲಿ ಅರ್ಜಿ ಶುಲ್ಕ ಏನಿದೆ ಅಂದ್ರೆ, ನೀವೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತೆ ಇತರ ಹಿಂದುಳಿದ ವರ್ಗಕ್ಕೆ ಸೇರಿದ್ರಂದ್ರೆ ನಿಮಗೆ ಏನಪ್ಪಾ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಬಿಟ್ಟು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ನೋಡ್ರಿ, ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತೀನಿ ಅಂದ್ರೆ ನೀವೇನಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆನ್ಲೈನ್ ಪೇಮೆಂಟ್ ಗೇಟ್ ವೇ ಮೂಲಕ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ನೀವೇನ್ ಮಾಡಬಹುದಪ್ಪ ಅಂದ್ರೆ SBI ನ ಯಾವುದೇ ಶಾಖೆಯಲ್ಲಿ ಪಾವತಿಸುವುದು. ಅಂದ್ರೆ ಇದು ಆನ್ಲೈನ್ ಮೂಲಕ, ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಚಲನ್ ಮೂಲಕ ಅಂದಿದ್ದಲ್ಲಿ
ಇದನ್ನ ಮಾಡಿದ್ರೆ ಆನ್ಲೈನ್ ಮಾಡ್ಬೇಕಾದ್ರೆ ನೀವು ಯಾವ್ದಾದ್ರು ಏನ್ ಮಾಡ್ಬೋದಪ್ಪ ಅಂದ್ರೆ, ಈ ಒಂದು ಇಂಟರ್ನೆಟ್ ನೆಟ್ ಬ್ಯಾಂಕಿಂಗ್ ಇಡ್ಬೋದು, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಪೇ ಮಾಡಬಹುದು. ಆಫ್ಲೈನ್ ಮಾಡ್ತೀನಿ ಅಂದ್ರೆ ನೀವು ಚಾನಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆ ಚಾನಲ್ ಅನ್ನ ನೋಡ್ರಿ, ನಿಯರೆಸ್ಟ್ SBI ಬ್ರಾಂಚ್ ಅಲ್ಲಿ ತುಂಬಬೇಕಾಗತ್ತೆ. ಜೊತೆಗೆ ನೋಡ್ರಿ, ಕೊನೆ ಕ್ಷಣದಲ್ಲಿ ಅರ್ಜಿ ಸಲ್ಲಿಸುವಾಗ ಆಗಬಹುದಾದ ಒತ್ತಡಗಳನ್ನು ತಪ್ಪಿಸುವ ಸಲುವಾಗಿ ಅಭ್ಯರ್ಥಿಗಳು ಕೊನೆಯ ದಿನಾಂಕದ ಮುಂಚಿತವಾಗಿ ಅರ್ಜಿಗಳನ್ನು ಆನ್ಲೈನ್ ನಲ್ಲಿ ಸಲ್ಲಿಸಲು ಸಲಹೆ ನೀಡಲಾಗಿದೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಏನಪ್ಪ ಅಂದ್ರೆ 17 ಜುಲೈ 2023 ವರೆಗೂ ಇರುತ್ತದೆ. ಇದಾದ್ಮೇಲೆ ನೋಡ್ರಿ, ಸಂದರ್ಶನಕ್ಕೆ ಹಾಜರಾದ ಮಾತ್ರಕ್ಕೆ ನೇಮಕಾತಿಗೆ ಯಾವುದೇ ಹಕ್ಕು ನೀಡುವಂತಾಗುವುದಿಲ್ಲ. ಅಭ್ಯರ್ಥಿಯ ನೇಮಕಕ್ಕೆ ಎಲ್ಲಾ ರೀತಿಯಲ್ಲಿ ಸೂಕ್ತನಾಗಿದ್ದಾನೆ ನಾಗಿದ್ದಾಳೆಂದು ಅಗತ್ಯವೆಂದು ಪರಿಗಣಿಸಬಹುದಾದ ವಿಚಾರಣೆಗಳ ನಂತರ ಕರ್ನಾಟಕ ಉಚ್ಚ ನ್ಯಾಯಾಲಯವು ತೃಪ್ತಿ ಹೊಂದದ ಹೊರತು ಯಾವುದೇ ಅಭ್ಯರ್ಥಿಯನ್ನು ಹುದ್ದೆಗೆ ನೇಮಿಸಲಾಗುವುದಿಲ್ಲ. ಅಂದ್ರೆ ಜಸ್ಟ್ ಬಿಕಾಸ್ ನೀವು ಇಂಟರ್ವ್ಯೂಗೆ ಬಂದಿದ್ದೀರ ಅಂತ ಹೇಳಿ ನಿಮ್ನ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡಲ್ಲ, ಬದಲಾಗಿ ಅಲ್ಲೇನ್ ನೇಮಕಾತಿ ಮಾನದಂಡಗಳು ಇರುತ್ತಲ್ಲ, ಅಂದ್ರೆ ಈಗ ನೋಡ್ರಿ ಈ ಒಂದು ಹುದ್ದೆಯನ್ನು ಏನ್ ಮಾಡ್ತಿತ್ತು ಅಂದ್ರೆ ನೇರ ನೇಮಕಾತಿ ಸಂದರ್ಶನದ ಮೂಲಕ ಮಾಡ್ತಿದ್ರು. ಅಲ್ಲೆಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಸ್ಯಾಟಿಸ್ಫೈ ಆದ್ರೆ, ಈ ಅಭ್ಯರ್ಥಿ ಏನಿದಾನಲ್ಲ ಇವನಿಗೆ ಈ ಹುದ್ದೆಯನ್ನು ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದ್ರೆ ಮಾತ್ರ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಮಾತ್ರ ನಿಮ್ಗೆ ಏನ್ ಮಾಡ್ತಾರಂದ್ರೆ ಕೆಲಸವನ್ನ ಕೊಡ್ತಾರೆ. ಸೊ ಏನಪ್ಪ ಅಂದ್ರೆ ಇದು ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.